हरि ओम। ओम नमः शिवाय। मानवन जीवन विवाह अन्नुवंतद्दु अत्यंत प्रमुखवागिरुवंत घट वैवाहिक जीवन सरी तप अंतंद्र यावदे रीति अडचणेगळु जीवन बरुवुदिल्ल। ಶಿವನಿಗಿಂತ ಹೆಚ್ಚು ತನ್ನ ಹೆಂಡತಿಯನ್ನು ನೋಡಿಕೊಳ್ಳುವಂತ ದೇವರು ಮತ್ತೊಬ್ಬರಿಲ್ಲ ಎಂದು ಎಲ್ಲ ಮಹಾಕಾವ್ಯಗಳಲ್ಲಿ ಉಲ್ಲೇಖವಾಗಿದೆ। ಅನೇಕ ವಿವಾಹದ ಅಡಚಣೆಗಳಲ್ಲಿ ಪರಿಹಾರಗಳನ್ನು ನಾವು ಅವಲೋಕಿಸಿದಾಗ ಶಿವ ಮತ್ತು ಪಾರ್ವತಿಯರಿಗೆ ಸಂಬಂಧಪಟ್ಟಂತ ಉಪಾಸನೆಗಳನ್ನೇ ಜಾಸ್ತಿ ಉಲ್ಲೇಖ ಮಾಡಲಾಗಿದೆ। ಶಿವನನ್ನು ಆದರ್ಶ ಪತಿಯಾಗಿ ಏಕೆ ನೋಡುತ್ತಾರೆ? ಬನ್ನಿ ಇವತ್ತು ವಿಶೇಷವಾಗಿರುವಂತ ವಿಷಯವನ್ನ ತಿಳಿದುಕೊಳ್ಳೋಣ। ಶಿವನು ದಕ್ಷ ರಾಜನ ಮಗಳು ಸತಿಯನ್ನು ವಿವಾಹವಾದ ತಾಯಿ ಸತಿಯ ಹೊರತಾಗಿ ಬೇರೆ ಯಾವ ಹೆಣ್ಣಿಗೂ ತನ್ನ ಹೃದಯವನ್ನು ಪ್ರವೇಶ ಮಾಡಲು ಬಿಡಲಿಲ್ಲ। ಶ್ರೀ ಕೃಷ್ಣನ ಪ್ರೀತಿಯನ್ನು ಅನೇಕ ಮಹಿಳೆಯರಲ್ಲಿ ವಿಂಗಡಿಸಲಾಗಿದೆ। ಶ್ರೀರಾಮನ ಪ್ರೀತಿಯೂ ಕೂಡ ಶಿವನಂತೆ ಕೇವಲ ಅವನ ಪತ್ನಿಗೆ ಮೀಸಲಾಗಿತ್ತು। ಆದರೆ ಅವನಿಗೆ ಅವನ ಕರ್ತವ್ಯವು ಹೆಂಡತಿಗಿಂತ ಹೆಚ್ಚಾಗಿತ್ತು। ಶಿವನ ಪ್ರೀತಿಯು ತಾಯಿ ಸತಿ ಅಥವಾ ಪಾರ್ವತಿಗೆ ಮಾತ್ರ ಮೀಸಲಾಗಿತ್ತು। ಅವನು ಬೇರೆ ಯಾವ ಹೆಣ್ಣನ್ನು ಕೂಡ ಕಣ್ಣೆತ್ತಿ ನೋಡಿದವನಲ್ಲ। ಶಿವನಿಗಿಂತ ಹೆಚ್ಚು ತನ್ನ ಹೆಂಡತಿಯನ್ನು ನೋಡಿಕೊಳ್ಳುವಂತ ದೇವತೆ ಮತ್ತೊಂದಿಲ್ಲ ಎಂದು ಎಲ್ಲ ಮಹಾಕಾವ್ಯಗಳಲ್ಲಿ ವರ್ಣಿತವಾಗಿದೆ। ಹೆಂಡತಿಯ ಪ್ರತಿ ಮಾತನ್ನು ಶಿವನು ಗೌರವಿಸುತ್ತಿದ್ದ। ಶಿವನು ಭೋಲೆನಾಥ್, ಅವನು ತನ್ನ ಹೆಂಡತಿಯೊಂದಿಗೆ ಯಾವುದೇ ರೀತಿಯ ಮನಸ್ತಾಪವನ್ನು ಹೊಂದಿರಲಿಲ್ಲ। ಶಿವನು ತನ್ನ ಅಭಿಪ್ರಾಯಗಳನ್ನು ತಾಯಿ ಸತಿ ಅಥವಾ ಪಾರ್ವತಿಯ ಮೇಲೆ ಹೇರಲಿಲ್ಲ। ತಾಯಿ ಸತಿಯು ತನ್ನ ತಂದೆ ರಾಜ ದಕ್ಷನ ಮನೆಗೆ ಹೋಗಬೇಕೆಂದು ಒತ್ತಾಯಿಸಿದಾಗ ಶಿವನು ಅವಳ ಒತ್ತಾಯಕ್ಕೆ ಶರಣಾದ। ತಾಯಿ ಪಾರ್ವತಿ ತನಗೆ ಸರಿ ಅನಿಸಿದ್ದನ್ನು ಮಾಡುತ್ತಾಳೆ। ಅವಳು ಕೆಲವೊಮ್ಮೆ ತನ್ನ ಪತಿ ಶಿವನನ್ನು ವಿರೋಧಿಸುತ್ತಾಳೆ, ಆದರೆ ಶಿವನು ಅವಳ ಅಭಿಪ್ರಾಯವನ್ನು ಗೌರವಿಸುತ್ತಾನೆ। ಅವನು ತನ್ನ ಹೆಂಡತಿಯನ್ನು ಪ್ರೀತಿ ಮತ್ತು ಗೌರವದಿಂದ ನೋಡಿಕೊಳ್ಳುತ್ತಾನೆ ಮತ್ತು ಎಂದಿಗೂ ಕೋಪಗೊಳ್ಳುವುದಿಲ್ಲ। ಅವನು ದಕ್ಷರಾಜನೊಂದಿಗೆ ಅಂದರೆ ಅವನ ಮಾವನೊಂದಿಗೆ ವಿವಾದವನ್ನು ಹೊಂದಿದ್ದನು, ಆದರೂ ಕೂಡ ಅವನು ತನ್ನ ಪತ್ನಿ ದೇವಿಯನ್ನು ತನ್ನ ತಾಯಿಯವನಿಗೆ ಹೋಗುವುದನ್ನು ತಡೆಯಲಿಲ್ಲ। ಸನ್ಯಾಸಿಯಿಂದ ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟವನು ಭಗವಾನ್ ಭೋಲೆನಾಥ್। ವಿಷ್ಣು ಲೌಕಿಕ, ಆದರೆ ಶಿವನು ಲೌಕಿಕನಲ್ಲ। ಅವರಿಗೆ ಧರ್ಮ ಮತ್ತು ಸನ್ಯಾಸ ಭಕ್ತಿ ಎರಡೂ ಇತ್ತು। ಶಿವನು ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ವಿಭಿನ್ನವಾಗಿ ಪ್ರತ್ಯೇಕಿಸುತ್ತಾನೆ। ಅವನು ಯಾವಾಗಲೂ ನೈತಿಕವಾಗಿರುತ್ತಾನೆ। ಅವರ ಪಾತ್ರವು ಕೂಡ ದೃಢತೆ, ಸಾಧನ ಮತ್ತು ಸನ್ಯಾಸಿಗಳ ಮನೋಭಾವದಿಂದ ಕೂಡಿದ್ದಾಗಿತ್ತು। ಪ್ರತಿಯೊಬ್ಬ ಮಹಿಳೆಯು ತನ್ನ ಪತಿ ಧಾರ್ಮಿಕ ಸ್ವಭಾವ ಮತ್ತು ಉತ್ತಮ ಸ್ವಭಾವವನ್ನು ಹೊಂದಿರಬೇಕೆಂದು ಬಯಸುತ್ತಾಳೆ। ಪ್ರಪಂಚದಲ್ಲಿ ಈಗಿನ ಕಾಲದಲ್ಲಿ ಆ ಥರ ಪತಿಗಳು ಸಿಗುವುದೇ ಕಠಿಣ।
ಪ್ರಪಂಚವು ವಿರುದ್ಧವಾಗಿ ನಡೆಯುತ್ತದೆ. ಜನರು ಗೃಹಸ್ಥಾಶ್ರಮದಿಂದ ಸನ್ಯಾಸಿಯಾಗುತ್ತಾರೆ, ಆದರೆ ಶಿವನು ಮಾತ್ರ ಹಾಗಾಗಲಿಲ್ಲ. ತಪಸ್ವಿಯಿಂದ ಗೃಹಸ್ಥನಾಗಿರುವಂಥ ಏಕೈಕ ದೇವರು ಅಂದರೆ, ಏಕೈಕ ವ್ಯಕ್ತಿತ್ವ ಅಂದರೆ ಅದು ಶಿವನು ಮಾತ್ರ. ಅದು ಮಹಿಳೆಯ ಅಚಲವಾದ ಸಮರ್ಪಣಾ ಮನೋಭಾವ ಮತ್ತು ದೃಢತೆಯಿಂದಾಗಿ ಮಾತ್ರ ಸಾಧ್ಯವಾಗುತ್ತದೆ. ಶಿವನು ರಾಜನಂತೆ ಬದುಕುವುದಿಲ್ಲ, ಸನ್ಯಾಸಿಯಂತೆಯೇ ಬದುಕುತ್ತಾನೆ. ಸ್ನೇಹಿತರೆ, ಇನ್ನು ಶಿವನು ಹೆಂಡತಿಯೊಂದಿಗೆ ಹೊಂದಿದಂಥ ಬಾಂಧವ್ಯವನ್ನು ತಿಳಿದುಕೊಳ್ಳೋಣ. ತನ್ನ ಪತಿ ಶಿವನಿಗಾದ ಅವಮಾನದಿಂದ ದುಃಖಿತಳಾದ ತಾಯಿ ಸತಿ ರಾಜ ದಕ್ಷಿಣ ಯಜ್ಞಕ್ಕೆ ಬಂದು ಬೆಂಕಿಗೆ ಹಾರಿ ಅವಳ ದೇಹವನ್ನು ತ್ಯಜಿಸಿದಾಗ ಶಿವನು ಅನುಭವಿಸಿದ ದುಃಖ ಮತ್ತು ಕೋಪವನ್ನು ಊಹಿಸಿಕೊಳ್ಳುವುದು ಕೂಡ ಅಸಾಧ್ಯವಾಗಿತ್ತು. ತಾಯಿ ಪಾರ್ವತಿಯ ಅಗಲಿಕೆಯಿಂದ ತಾಳಲಾರದೆ ಶಿವನು ಅವಳ ಮೃತದೇಹವನ್ನು ಹೊತ್ತು ಅಲೆದಾಡುತ್ತಲೇ ಇದ್ದ. ದೇಹವು ನಶ್ವರವೆಂದು ತಿಳಿದಿದ್ದರೂ ಕೂಡ ಸತೀ ಜೊತೆಗಿರದ ದುಃಖವನ್ನು ಆತನಲ್ಲಿ ಸಹಿಸಲು ಸಾಧ್ಯವಾಗಲಿಲ್ಲ. ಆಗ ಶ್ರೀ ಹರಿ ವಿಷ್ಣು ತನ್ನ ಚಕ್ರದಿಂದ ತಾಯಿಯ ದೇಹವನ್ನು 108 ಭಾಗಗಳನ್ನಾಗಿ ಮಾಡಿ ಅನಂತರ ಅವನು ಶಾಶ್ವತವಾಗಿ ತಪಸ್ಸಿನಲ್ಲಿ ಮುಳುಗಿಸಿದನು. ಸತಿಯ ಮರಣದ ನಂತರ ಅವನು ಮತ್ತೆ ಮದುವೆ ಆಗಲೇ ಇಲ್ಲ. ತಾಯಿ ಸತಿಯ ಮರಣದ ನಂತರ ಅವಳು 2ನೇ ಜನ್ಮದಲ್ಲಿ ರಾಜ ಹನುಮಂತನಿಗೆ ಪಾರ್ವತಿಯಾಗಿ ಜನಿಸುತ್ತಾಳೆ. ತಾಯಿ ಸತಿ ಪಾರ್ವತಿಯಾದರೂ ಮತ್ತೆ ಮತ್ತೆ ಶಿವನನ್ನು ಪಡೆಯಲು ತಪಸ್ಸು ಮಾಡಬೇಕಾಗುತ್ತದೆ. ಎಲ್ಲ ದೇವತೆಗಳ ಕೋರಿಕೆಯ ಮೇರೆಗೆ ಕಾಮದೇವನ ಕೃಪೆಯಿಂದ ಅಂತಿಮವಾಗಿ ಪಾರ್ವತಿಯು ಸತಿ ಎಂದು ಶಿವನಿಗೆ ಮನವರಿಕೆಯಾದಾಗ ಅವನು ಪಾರ್ವತಿಯನ್ನು ವಿವಾಹವಾಗುತ್ತಾನೆ. ಅಂದರೆ ಶಿವನಿಗೆ ಜನ್ಮಾಂತರಗಳವರೆಗೆ ತಾಯಿ ಸತಿ ಮಾತ್ರ ಬೇಕಾಗಿತ್ತು. ತಾಯಿ ಪಾರ್ವತಿಯು ಶಿವನನ್ನು ಪಡೆಯಲು ತೀವ್ರವಾದಂಥ ತಪಸ್ಸನ್ನು ಮಾಡುತ್ತಾಳೆ ಮತ್ತು ಅವಳು ಸಂಪೂರ್ಣವಾಗಿ ಶಿವನಿಗೆ ಸಮರ್ಪಿತವಾಗಿರ್ತಾಳೆ. ಶಿವನನ್ನು ಒಲಿಸುವುದಕ್ಕೋಸ್ಕರವಾಗಿ 1,000 ವರ್ಷಗಳವರೆಗೆ ತಪಸ್ಸನ್ನು ಮಾಡಿ ಸ್ವತಃ ಮಂತ್ರವನ್ನು ಸಿದ್ಧಿಯನ್ನು ಮಾಡಿದ್ದರು. ಆ ಮಂತ್ರಕ್ಕೆ ಸ್ವಯಂವರ ಪಾರ್ವತಿ ಎಂದೇ ಇವತ್ತಿಗೂ ಪ್ರಖ್ಯಾತವಾಗಿದೆ. ಶಿವನು ತನ್ನ ಹೆಂಡತಿಯ ಸ್ನೇಹಿತ ಹಾಗೂ ಗುರು ಕೂಡ. ನಾವು ಹೆಂಡತಿಯ ಜೊತೆಗೆ ಹೆಂಗೆ ಬಾಂಧವ್ಯ ಮತ್ತು ವ್ಯವಹಾರವನ್ನು ಮಾಡಬೇಕು ಎಂಬುದನ್ನು ಭಗವಾನ್ ಭೋಲಾನಾಥ್ ತುಂಬ ಚೆನ್ನಾಗಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ತಾಯಿ ಪಾರ್ವತಿಯ ಅನೇಕ ಪ್ರಶ್ನೆಗಳನ್ನು ಪರಿಹರಿಸುವ ಮೂಲಕ ಶಿವನು ಪಾರ್ವತಿಗೆ ಮೋಕ್ಷದ ಜ್ಞಾನವನ್ನು ನೀಡಿದರು ಮತ್ತು ತಾಯಿ ಪಾರ್ವತಿಗೆ ಜನ್ಮ ಮತ್ತು ಮರಣದ ಚಕ್ರದಿಂದ ಹೊರಬರಲು ಸಹಾಯವನ್ನು ಮಾಡುತ್ತಾರೆ. ಅಮರನಾಥ್ ಗುಹೆಯಲ್ಲಿ ಪಾರ್ವತಿಗೆ ಬ್ರಹ್ಮಜ್ಞಾನವನ್ನು ನೀಡಿದನು. ಮತ್ತೊಂದೆಡೆ ಶಿವ ಮತ್ತು ತಾಯಿ ಪಾರ್ವತಿ ಸ್ನೇಹಿತರಂತೆ ಕಾಣುತ್ತಾರೆ. ಕೆಲವೊಮ್ಮೆ ಅವರು ಜೊತೆಯಲ್ಲಿ ಕುಳಿತು ಚದುರಂಗ ಆಟವನ್ನು ಆಡುತ್ತಾರೆ ಮತ್ತು ಒಟ್ಟಿಗೆ ಅವರು ಭಕ್ತರಿಗೆ ವರವನ್ನು ಕೂಡ ಕೊಡುತ್ತಾರೆ. ಹೆಚ್ಚಿನ ಪುರಾಣಗಳಲ್ಲಿ ಮತ್ತು ಉಪವಾಸದ ಕಥೆಗಳಲ್ಲಿ ಶಿವನು ಪಾರ್ವತಿಗೆ ಕಥೆಯನ್ನು ಹೇಳುತ್ತಿದ್ದರು, ಪಾರ್ವತಿ ಪ್ರಶ್ನೆಯನ್ನು ಮಾಡ್ತಾ ಇದ್ಲು, ಶಿವನು ಅದಕ್ಕೆ ಸೂಕ್ತವಾಗಿರುವಂಥ ವೃತದ ಸ್ವರೂಪದಲ್ಲಿ ಉತ್ತರವನ್ನು ಕೂಡ ಕೊಡ್ತಾ ಇದ್ದ. ಶಿವನು ತನ್ನ ಹೆಂಡತಿಗೆ ಸಮಾಧಾನ ಕೊಡುವಂಥ ರೀತಿಯಲ್ಲಿ ಯಾವಾಗಲೂ ಮಾಡ್ತಾ ಇದ್ದರು ಹಾಗೂ ಉನ್ನತ ಸ್ಥಾನಮಾನವನ್ನು ಕೊಟ್ಟಿದ್ದರು. ಇಂದು ಜಗತ್ತು ಶಿವನಿಗಿಂತ ಹೆಚ್ಚಾಗಿ ತಾಯಿ ಪಾರ್ವತಿಯನ್ನು ಪೂಜಿಸುವಂತೆ ಅವರು ತಮ್ಮ ಹೆಂಡತಿಯನ್ನು ಮಾಡಿದರು. ರುಕ್ಮಿಣಿ, ಸೀತೆ ಅಥವಾ ಸತ್ಯಭಾಮ ತಾಯಿ ಪಾರ್ವತಿಯ ಸ್ಥಾನಮಾನವನ್ನು ಹೊಂದಿಲ್ಲ. ಶಿವಪೂಜೆಗೆ ಶಿವರಾತ್ರಿ ಮುಖ್ಯವಾದರೆ ಪಾರ್ವತಿ ಪೂಜೆಗೆ ನವರಾತ್ರಿ ಪ್ರಮುಖವಾಗಿದೆ. ಶಿವನಿಗೆ ಸರಿಸಾಟಿಯಾಗಿ ಶಿವನ ಪತ್ನಿ ಮಾತ್ರ ಇದ್ದಾಳೆ. ಅರ್ಧನಾರೀಶ್ವರ ರೂಪದಲ್ಲಿ ಶಿವನು ತನ್ನ ದೇಹದ ಅರ್ಧ ಭಾಗವನ್ನು ಪಾರ್ವತಿ ಎಂಬುದನ್ನು ಸೂಚಿಸುತ್ತಾನೆ. ಇದು ಸಂಬಂಧಗಳ
ನಿಜವಾದ ಪಾಲುದಾರಿಕೆಯಾಗಿದೆ. ಸಾಗರ ಮಂಥನದಿಂದ ಹೊರಬಂದ ವಿಷವನ್ನು ಕುಡಿದಾಗ ತಾಯಿ ಪಾರ್ವತಿ ಹೋಗಿ ಶಿವನ ಗಂಟಲಿನಿಂದ ಅದು ಕೆಳಗೆ ಇಳಿಯದಂತೆ ನಿಲ್ಲಿಸುತ್ತಾಳೆ. ಪಾರ್ವತಿಯು ನೂರಾರು ಸ್ಥಳಗಳಲ್ಲಿ ಶಿವನನ್ನು ರಕ್ಷಿಸಿದ್ದಾಳೆ. ಅವನ ಆಜ್ಞೆಯನ್ನು ಪಾಲಿಸುವ ಮೂಲಕ ರಾಕ್ಷಸರನ್ನು ಕೊಂದಿದ್ದಾಳೆ. ಶಿವನು ತನ್ನ ಕುಟುಂಬವನ್ನು ತೊರೆದು ವರ್ಷಗಟ್ಟಲೆ ತಪಸ್ವಿಯಾಗಿ ಪರ್ವತ ಅಥವಾ ಕಾಡಿಗೆ ಹೋದಾಗ ತಾಯಿ ಪಾರ್ವತಿ ಶಿವನ ಕುಟುಂಬವನ್ನು ಮತ್ತು ಸೇವಕರನ್ನು ನಿರ್ವಹಿಸುವ ಎಲ್ಲ ಜವಾಬ್ದಾರಿಯನ್ನು ಅವಳು ನಿರ್ವಹಿಸುತ್ತಾಳೆ. ಆದ್ದರಿಂದಲೇ ಆಕೆ ಸ್ವಾವಲಂಬಿ ಮಹಿಳೆಯಾಗಿದ್ದಾಳೆ. ಸ್ವತಃ ದೇವಿಯಾದರೂ ಕೂಡ ಪತಿ ಪೂಜೆ ಮಾಡುತ್ತಾಳೆ. ತಾನು ಸ್ವತಃ ದೇವಿಯಾಗಿದ್ದರೂ ತನ್ನ ಪತಿಯನ್ನು ಪೂಜಿಸುವ ಏಕೈಕ ಮಹಿಳೆ ಎಂದರೆ ಅದು ಪಾರ್ವತಿ. ಅವಳು ಶಿವನನ್ನು ಆರಾಧಿಸುತ್ತಾಳೆ, ತಪಸ್ಸು ಮಾಡುತ್ತಾಳೆ ಮತ್ತು ಪ್ರಪಂಚದ ಎಲ್ಲ ಮಹಿಳೆಯರಿಗೆ ಆದರ್ಶ ಹೆಂಡತಿಯಾಗಿ ತೋರಿಸಿಕೊಟ್ಟಿದ್ದಾಳೆ. ಈ ಕಾರಣದಿಂದಾಗಿ ಪ್ರತಿಯೊಬ್ಬ ಮಹಿಳೆಯು ಶಿವ ಮತ್ತು ಪಾರ್ವತಿಯಂತಹ ದಂಪತಿಗಳ ಕಡೆ ಆಕರ್ಷಿತರಾಗುತ್ತಾರೆ. ಪ್ರತಿ ಮಹಿಳೆಯು ಶಿವನಂತೆ ಗುಣವುಳ್ಳಂತಹ ಪತಿಯನ್ನು ಬಯಸುತ್ತಾಳೆ ಮತ್ತು ಪಾರ್ವತಿಯಂತೆ ಹೆಂಡತಿಯಾಗಿರಲು ಬಯಸುತ್ತಾಳೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ಮೂವರಲ್ಲಿ ಅತ್ಯಂತ ಸುಖ್ಯಮಯ ಸಂಸಾರ ಜೀವನವನ್ನು ನಡೆಸ್ತಾ ಇರುವಂಥವರು ಶಿವ ಮತ್ತು ಪಾರ್ವತಿ ಮಾತ್ರ. ಹಾಗಾಗಿ ಸಂಸಾರದಲ್ಲಿ ಯಾವುದೇ ಕಷ್ಟಗಳು ಬಂದರೂ ಕೂಡ ಶಿವ ಪಾರ್ವತಿಯರ ಸ್ಮರಣೆಯಿಂದ ಆ ಕಷ್ಟಗಳು ನಿವಾರಣೆಯಾಗಿ ನೆಮ್ಮದಿ ದೊರಕುತ್ತದೆ. ಹರ ಹರ ಮಹಾದೇವ.